हाय वीवर्स, वेलकम टू माय चैनल। नन वीडियो इष्ट आदरे लाइक माड़ी, शेर माड़ी, सब्सक्राइब माड़ी। इगा नाव दूध पेड़ा माड़ोदु हेगे अंत नोड़ोण। ओंदु बांडलीन इट्कोंडु 2 टेबल स्पून अष्टु घी इल्ल बटर ना आड माड्कोळ्ळि। स्टव ना सिम्मल इट्कोंडु 1/2 कप नष्टु हाल ना आड माड्कोंडु मिक्स माड़ी। चेन्नागि मिक्स आद मेले 2 कप मिल्क पौडर ना आड माड्कोळ्ळि। ಬೇಕು ಅಂದ್ರೆ ನಿಮಗೆ ಇನ್ನು ಅದು ತುಯಿ ತೀರಾ ಗಟ್ಟಿ ಆಯ್ತು ಅಂದ್ರೆ ಸ್ವಲ್ಪ ಮಿಲ್ಕ್ ನ ಆಡ್ ಮಾಡ್ಕೋಬಹುದು। ಚೆನ್ನಾಗಿ ಮಿಕ್ಸ್ ಕೊಡಿ। ನೋಡಿ ಉಂಡೆಗಳು ಕಟ್ತೀರಾ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು। ಗಟ್ಟಿ ಆಗೋ ತನಕ ಚೆನ್ನಾಗಿ ಕಾಯಿಸ್ಕೊಳ್ಳಿ, ಹಾಲೆಲ್ಲ ಹೀರ್ಕೊಳ್ಳುತ್ತೆ। ಹಾಲು ಹೀರ್ಕೊಂಡು ಈ ತರ ಗಟ್ಟಿ ಆಗುತ್ತೆ। ಇವಾಗ ಇದಕ್ಕೆ 1/2 ಕಪ್ ನಷ್ಟು ಸಕ್ಕರೆನ ಆಡ್ ಮಾಡ್ಕೋಬೇಕು। ನಿಮಗೆ ಇನ್ನು ಸ್ವೀಟ್ ಜಾಸ್ತಿ ಬೇಕಂದ್ರೆ 1/4 ಕಪ್ ನಷ್ಟು ಆಡ್ ಮಾಡ್ಕೋಬಹುದು। ಇವಾಗ ಈ ಸಕ್ಕರೆ ಎಲ್ಲ ಮೆಲ್ಟ್ ಆಗಿ ಇನ್ನು ಸ್ವಲ್ಪ ಅದು ಗಟ್ಟಿ ಇರೋದೆಲ್ಲ ನೀರು ತರ ಬರುತ್ತೆ ಪಾಕ। ಅವಾಗ ಇನ್ನು ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಳ್ಳಿ, ಅವಾಗ ಗಟ್ಟಿ ಬರುತ್ತೆ ಸ್ವಲ್ಪ ಸ್ವಲ್ಪ। ನೋಡಿ ಈ ತರ ಮಿಕ್ಸ್ ಕೊಡ್ತಾ ಇರಬೇಕು। ನೋಡಿ ಗಟ್ಟಿ ಬರ್ತಾ ಇದೆ। ಹೀಗೆ ಚೆನ್ನಾಗಿ ಕಾಯಿಸ್ಕೊಳ್ಳಿ, ಸಿಮ್ಮಲ್ಲಿಟ್ಟೆ ಕಾಯಿಸ್ಕೋಬೇಕು। ನೋಡಿ ಗಟ್ಟಿ ಬರ್ತಾ ಇದೆ। ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದ್ರೆ ಸೀದೋಗುತ್ತೆ। ನೋಡಿ ಗಟ್ಟಿ ಬಂದಿದೆ। ಮಿಕ್ಸ್ ಮಾಡ್ತಾ ಇರಿ, ಈ ತರ ಕ್ರೀಮಿ ಕ್ರೀಮಿ ಲೇಯರ್ ಬರುತ್ತೆ। ಈ ತರ ಕ್ರೀಮಿ ಕ್ರೀಮಿ ಬಂದಾಗಲೇ ಅದು ಟೇಸ್ಟ್ ಚೆನ್ನಾಗಿ ಬರೋದು। ಸೋ ನೋಡ್ಕೊಳ್ಳಿ, ನೋಡಿ ರೆಡಿ ಆಯಿತು। ಇವಾಗ ಒಂದು ಸ್ವಲ್ಪ ಮುಟ್ಟಿ ನೋಡಿ, ಕೈಗೆ ಅಂಟ್ಕೊಳ್ಳಲ್ಲ, ಗಟ್ಟಿ ಬರುತ್ತೆ। ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಬಟರ್ನ ಹಚ್ಕೊಳ್ಳಿ। ಬಟರ್ನ ಒಂದು ಪ್ಲೇಟ್ಗೆ ಅಪ್ಲೈ ಮಾಡಿ ನಾವು ಮಾಡಿರೋ ಪಾಕ ಏನಿದೆ ದೂದ್ ಪೇಡದು ಅದನ್ನು ಪ್ಲೇಟಲ್ಲಿ ಹಾಕ್ಕೊಳ್ಳಿ। ಬಿಸಿ ಇರುತ್ತೆ, ಆವಾಗಷ್ಟೇ ಪೇಡ ಉಂಡೆ ಮಾಡೋಕ್ಕಾಗಲ್ಲ, ಅದಕ್ಕೆ ತಟ್ಟೆಗೆ ತಗೊಂಡು ಇವಾಗ ಕೈಗೆ ಸ್ವಲ್ಪ ಬಟರ್ನ ಇಲ್ಲ ತುಪ್ಪನ ಹಚ್ಕೊಂಡು ಉಂಡೆ ಕಟ್ಟಿ, ಉಂಡೆ ಕಟ್ಟಿ ಅದಕ್ಕೆ ನೀವು ಡ್ರೈ ಫ್ರೂಟ್ಸ್ನ ಡೆಕೋರೇಟ್ ಮಾಡ್ಬೋದು। ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಪಿಸ್ತಾ ಏನು ಬೇಕು ಬಳಸ್ಕೊಳ್ಳಿ। ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿ ಯೂಸ್ ಮಾಡ್ತಾಯಿದ್ದೀನಿ। ಈ ಥರ ಉಂಡೆ ಮಾಡಿ ಮಧ್ಯದಲ್ಲಿ ಡ್ರೈ ಫ್ರೂಟ್ಸ್ನ ಇಟ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ। ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಫೀಡ್ಬ್ಯಾಕ್ನ ನನಗೆ ಕಮೆಂಟ್ಸಲ್ಲಿ ತಿಳಿಸಿ। ನೋಡಿದ್ರ ನೀಟಾಗಿ ಹೆಂಗೆ ಕಾಣಿಸ್ತಿದೆ, ತಿನ್ನಕ್ಕೂ ಟೇಸ್ಟ್ ಇರುತ್ತೆ, ಒಳ್ಳೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ದೂದ್ ಪೇಡ। ಟ್ರೈ ಮಾಡಿ। ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ ಯು।